ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡದ ಖ್ಯಾತ ನಿರೂಪಕರಲ್ಲಿ ಸುಷ್ಮಾ ಕೇರಾವ್ ಕೂಡ ಒಬ್ಬರು. ಸ್ಟಾರ್ ಆಂಕರ್ ಅನುಶ್ರೀ ನಂತರ ಪುಟಪುಟನೆ ಮಾತನಾಡಿ ಕನ್ನಡಿಗರ ಮನ ಗೆದ್ದ ನಿರೂಪಕಿ ಅಂದ್ರೆ ಅದು ಸುಷ್ಮಾ. ಚಿಕ್ಕಮಗಳೂರಿನ ಕೊಪ್ಪದವರಾದ ಸುಷ್ಮಾ ನಿರೂಪಕಿ ಮಾತ್ರವಲ್ಲ, ನಟನೆಯ ಜೊತೆಗೆ ಭರತನಾಟ್ಯ ಕಲಾವಿದೆ ಕೂಡ. ಕಿರುತೆರೆಯಲ್ಲಿ ಜನಪ್ರಿಯರಾದ ಸುಷ್ಮಾ ಗುಪ್ತಗಾಮಿನಿ, ಯಾವ ಲೋಕದ ಮೈತ್ರಿ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿ ಸೈ ಅನಿಸಿಕೊಂಡವರು. ಬಣ್ಣದ ಲೋಕದಲ್ಲಿ ಮಿಂಚಿದ್ದ ನಟಿ ಸುಷ್ಮಾಳ ಬದುಕು ಮಾತ್ರ ಕಣ್ಣೀರಲ್ಲೇ ಕೈ ತೊಳೆಯುವಂತಾಗಿದೆ. ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದ ಗಂಡನಿಂದ ದೂರವಾಗಿ ಒಂಟಿ ಜೀವನ ನಡೆಸುತ್ತಿದ್ದಾರೆ. ಕನ್ನಡ ಚಿತ್ರರಂಗದ ಸ್ಟಾರ್ ನಿರ್ದೇಶಕನ ಜೊತೆ ಮದುವೆಯಾಗಿದ್ದ ಸುಷ್ಮಾಗೀಗ ತನ್ನೂರು ಅನ್ನೂರೇ ಇಲ್ಲ. ಗಂಡನಿಲ್ಲದ ಬದುಕು, ಜೀವಕ್ಕೆ ಜೀವನಾಗಿದ್ದ ಅಪ್ಪನ ಸಾವು, ನಿಜಕ್ಕೂ ಸುಷ್ಮಾ ಬದುಕು ದುರಂತ ಅಧ್ಯಾಯ. ನಟಿಯ ಕಣ್ಣೀರ ಕಥೆ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ನ್ಯೂಸ್ ಡೈರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನಟಿ ಕಂ ನಿರೂಪಕಿ ಸುಷ್ಮಾ ಬಾಲ್ಯದಿಂದಲೇ ಪ್ರತಿಭಾನ್ವಿತ ಕಲಾವಿದೆ. ಗುಪ್ತಗಾಮಿನಿ ಧಾರಾವಾಹಿಯ ತಮ್ಮ ಅಭಿನಯಕ್ಕಾಗಿ ಕರ್ನಾಟಕ ಶ್ರೇಷ್ಠ ಕಿರುತೆರೆ ಪ್ರಶಸ್ತಿ ಪಡೆದುಕೊಂಡ ಕಲಾವಿದೆ ಈಕೆ. ಆದರೆ ಸುಷ್ಮಾರ ವೈಯಕ್ತಿಕ ಜೀವನ ಮಾತ್ರ ಕಣ್ಣೀರ ಕಥೆ. ಕನ್ನಡ ಸಿನಿಮಾ ರಂಗದ ಎವರ್ ಗ್ರೀನ್ ಹಿಟ್ ಸಿನಿಮಾ ಮುಂಗಾರು ಮಳೆಗೆ ಕತೆ ಬರೆದಿದ್ದ ಪ್ರೀತಮ್ ಗುಬ್ಬಿಯೇ ಸುಷ್ಮಾರ ಗಂಡ. ಸುಷ್ಮಾ ಹಾಗೂ ಪ್ರೀತಮ್ ಗುಬ್ಬಿಯದ್ದು ಲವ್ ಮ್ಯಾರೇಜ್. ಒಬ್ಬರಿಗೊಬ್ಬರು ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ರು. ಹೀಗಾಗಿ ಮನೆಯವರನ್ನ ಒಪ್ಪಿಸಿಯೇ 2007 ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿದ್ರು. ಅದ್ಯಾಕೋ ಗೊತ್ತಿಲ್ಲ, ಸೀರಿಯಲ್ ಲೋಕದಲ್ಲಿ ಉತ್ತುಂಗದ ಹಂತದಲ್ಲಿದ್ದಾಗಲೇ ಸುಷ್ಮಾ ನಿರೂಪಣೆ ಕಡೆ ಗಮನ ಹರಿಸಿದ್ರು. ಮದುವೆಯಾದ ಮೇಲಂತೂ ಕೆಲವೊಂದಿಷ್ಟು ವರ್ಷ ಎಲ್ಲೂ ಕಾಣಿಸಿಕೊಳ್ಳಲೇ ಇಲ್ಲ. ಯಾವಾಗ ಸಂಸಾರ ಅನ್ನೋ ನೌಕೆ ಮುಳುಗಿ ಹೋಯ್ತೋ ಮತ್ತೆ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ರು. ಅದು ಸಹ ನಿರೂಪಕಿಯಾಗಿಯೇ. ಖಾಸಗಿ ವಾಹಿನಿಯಲ್ಲಿ ಜೀನ್ಸ್ ಹಾಗೂ ಸೀರಿಯಲ್ ಸಂತೆ ಅನ್ನೋ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿ ಸೈ ಅನಿಸಿಕೊಂಡ್ರು. ವೀಕ್ಷಕರೇ, ಪ್ರೀತಿಸಿ ಮದುವೆಯಾಗಿದ್ದ ಸುಷ್ಮಾ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದ್ದೆ ನಿಜಕ್ಕೂ ದುರಂತ. ಒಂದು ಮೂಲಗಳ ಮಾಹಿತಿ ಪ್ರಕಾರ ಪ್ರೀತಮ್ ಗುಬ್ಬಿ ಸುಷ್ಮಾರಿಗೆ ತುಂಬಾನೇ ಟಾರ್ಚರ್ ಕೊಡ್ತಿದ್ರು ಅನ್ನೋ ಆರೋಪ ಇದೆ. ಇದೇ ಕಾರಣಕ್ಕೆ ಸುಷ್ಮಾ ಗಂಡನಿಂದ ದೂರವಾಗಿ ಒಂಟಿ ಜೀವನ ನಡೆಸ್ತಿದ್ದಾರಂತೆ. ಏನೇ ಆದ್ರೂ ಅದೆಂಥದ್ದೇ ಕಷ್ಟ ಬಂದ್ರು ಒಬ್ಬರಿಗೊಬ್ಬರು ಬಿಟ್ಟು ಬದುಕಬಾರದು ಅಂತ ಸಪ್ತಪದಿ ತೊಳೆದಿದ್ರು. ಆದ್ರೆ ಮದುವೆಯಾದ ಕೆಲವೇ ಕೆಲವು ವರ್ಷಗಳಲ್ಲಿ ಸಂಸಾರ ಅನ್ನೋ ಬಂಧವೇ ಮುರಿದು ಬಿದ್ದಿದೆ. ವೀಕ್ಷಕರ, ಇನ್ನು ಕೆಲವರು ಹೇಳೋ ಪ್ರಕಾರ ಸುಷ್ಮಾರವರೇ ಗಂಡನಿಂದ ದೂರವಾಗಿ ಒಂಟಿಯಾಗಿ ಬದುಕ್ತಿದ್ದಾರೆ ಅಂತಾನು ಮಾತನಾಡಿಕೊಳ್ತಿದ್ದಾರೆ. ಆಶ್ಚರ್ಯಕರ ವಿಷಯ ಅಂದ್ರೆ ಸುಷ್ಮಾ ಹಾಗೂ ಪ್ರೀತಮ್ ಗುಬ್ಬಿ ಇಬ್ಬರು ಸಹ ಇನ್ನು ಕೋರ್ಟ್ ಮೆಟ್ಟಿಲೇರಿಲ್ಲ. ದೂರ ದೂರ ಇದ್ರೂ ಸಹ ಇನ್ನು ಡಿವೋರ್ಸ್ ಕೊಟ್ಟಿಲ್ಲ. ವೀಕ್ಷಕರ, ಇಷ್ಟೊತ್ತು ಸುಷ್ಮಾಳ ಸಂಸಾರದ ಕಥೆಯನ್ನ ಹೇಳಿದ್ವಿ. ಈಗ ತಂದೆ ಮಗಳ ನೋವಿನ ಕಥೆಯನ್ನ ಹೇಳ್ತೀನಿ ಬನ್ನಿ. ಕನ್ನಡ ಕಿರುತೆರೆಯ ಜನಪ್ರಿಯ ಧಾರಾವಾಹಿಯಾಗಿದ್ದ ಗುಪ್ತಗಾಮಿನಿ ಮೂಲಕ ಕನ್ನಡ ಪ್ರೇಕ್ಷಕರ ಹೃದಯ ಗೆದ್ದ ನಟಿ ಸುಷ್ಮಾ ರಾವ್ ನಟಿಯಾಗಿ ನಿರೂಪಕಿಯಾಗಿ ಕನ್ನಡಿಗರ ಮನದಲ್ಲಿ ಶಾಶ್ವತವಾಗಿ ಸ್ಥಾನ ಪಡೆದಿದ್ದಾರೆ. ಸದ್ಯ ಸುಷ್ಮಾ ರಾವ್ ಭಾಗ್ಯಲಕ್ಷ್ಮಿ ಧಾರಾವಾಹಿ ಮೂಲಕ ಮತ್ತೆ ಅಭಿಮಾನಿಗಳ ಮುಂದೆ ಬರ್ತಿದ್ದಾರೆ. ಭಾಗ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. 2020 ಕಿರುತೆರೆಗೆ ಮರಳಿದ ಸುಷ್ಮಾರನ್ನ ಅಭಿಮಾನಿಗಳು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಕಲರ್ಸ್ ಕನ್ನಡದ ಭಾಗ್ಯ ಆಗಿ ಪ್ರೇಕ್ಷಕರ ಹೃದಯ ಗೆದ್ದಿರುವ ಸುಷ್ಮಾ ಇತ್ತೀಚೆಗಷ್ಟೇ ನನ್ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿದ್ರು. ವಿಶೇಷ ಅತಿಥಿಯಾಗಿ ಸುಷ್ಮಾ ನನ್ನಮ್ಮ ಸೂಪರ್ ಸ್ಟಾರ್ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ರು. ಈ ವೇಳೆ ಸುಷ್ಮಾ ಅವರ ಮಾತುಗಳು ಅಭಿಮಾನಿಗಳನ್ನ ಹಾಗೂ ಶೋನಲ್ಲಿ ಭಾಗಿಯಾಗಿದ್ದ ಎಲ್ಲರನ್ನ ಭಾವುಕತೆಗೆ ನೂಕಿತ್ತು. ತಂದೆಯ ಫೋಟೋ ನೋಡ್ತಿದ್ದಂತೆ ಸುಷ್ಮಾ ಕಣ್ಣೀರು ಹಾಕಿದ್ರು. ದೇವರು ನನಗೆ ಕೊಟ್ಟ ದೊಡ್ಡ ವರ ಅಂದ್ರೆ ನನ್ನಪ್ಪ ಅಂತ ಮಾತು ಪ್ರಾರಂಭಿಸುತ್ತಿದ್ದಂತೆ ಭಾವುಕರಾದ್ರು. ತಂದೆಯನ್ನ ಕಳೆದುಕೊಂಡಿರುವ ಸುಷ್ಮಾ ನನ್ನಮ್ಮ ಸೂಪರ್ ಸ್ಟಾರ್ ವೇದಿಕೆಯಲ್ಲಿ ಅಪ್ಪನ ಕೊನೆಯ ಕ್ಷಣವನ್ನ ನೆನಪಿಸಿಕೊಂಡು ಕಣ್ಣೀರಿಟ್ರು. ಅಪ್ಪನಿಗೆ ಏನು ಕಾಯಿಲೆ ಇರಲಿಲ್ಲ. ಹೆಲ್ತ್ ಚೆಕಪ್ಗೆ ಅಂತ ಕರೆದುಕೊಂಡು ಆಸ್ಪತ್ರೆಗೆ ಹೋಗಿದ್ವಿ. ಅವರು ಅಲ್ಲೇ ಕುಸಿದು ಬಿದ್ರು. ನೆಕ್ಸ್ಟ್ ಮೂಮೆಂಟ್ ಅವರಿಲ್ಲ. ಅವರನ್ನ ತುಂಬಾ ಮಿಸ್ ಮಾಡ್ಕೊಳ್ತೇನೆ ಅಪ್ಪ, ಐ ಲವ್ ಯು ಅಂತ ಕಣ್ಣೀರು ಸುರಿಸಿದ್ದಾರೆ. ಸುಷ್ಮಾರ ಮಾತುಗಳನ್ನ ಕೇಳ್ತಿದ್ದಂತೆ ಸೆಟ್ ನಲ್ಲಿದ್ದವರ ಕಣ್ಣಾಲೆಗಳೆಲ್ಲ ತುಂಬಿ ಹೋಗಿದ್ವು. ಸುಷ್ಮಾರ ಈ ನೋವಿನ ಕಥೆಗೆ ಅಭಿಮಾನಿಗಳು ಧೈರ್ಯದ ಕಮೆಂಟ್ ಮಾಡ್ತಿದ್ದಾರೆ. ನಟಿ ಸುಷ್ಮಾರಾವ್ ಭಗೀರಥಿ ಧಾರಾವಾಹಿ ಮೂಲಕ ಬಣ್ಣದ ಲೋಕದಲ್ಲಿ ಪಯಣ ಪ್ರಾರಂಭಿಸಿದ್ರು.
ಬಳಿಕ ಸ್ವಾತಿ ಮುತ್ತು ಸೇರಿದಂತೆ ಕೆಲವು ಧಾರಾವಾಹಿಗಳಲ್ಲಿ ನಟಿಸಿದ್ರು. ನಂತರ ಗುಪ್ತಗಾಮಿ ಧಾರಾವಾಹಿ ಮೂಲಕ ದೊಡ್ಡ ಮಟ್ಟದ ಖ್ಯಾತಿ ಪಡೆದ್ರು. ಇಂದಿಗೂ ಸುಷ್ಮಾ ರಾವ್ ಅವರನ್ನ ಗುಪ್ತಗಾಮಿನಿ ಧಾರಾವಾಹಿ ಮೂಲಕವೇ ಗುರುತಿಸ್ತಾರೆ. ಈ ಧಾರಾವಾಹಿ ಬಳಿಕ ನಿರೂಪಣೆಗೆ ಮರಳಿದ ಸುಷ್ಮಾ ನಿರೂಪಣೆ ಕ್ಷೇತ್ರದಲ್ಲೂ ಖ್ಯಾತಿ ಗಳಿಸಿದ್ರು. ಬಳಿಕ ಸೊಸೆ ತಂದ ಸೌಭಾಗ್ಯ ಧಾರಾವಾಹಿ ಮೂಲಕ ಮತ್ತೆ ನಟನೆಗೆ ಮರಳಿದ್ರು. ಬಳಿಕ ಒಂದಿಷ್ಟು ಸಮಯ ಬಣ್ಣದ ಲೋಕದಿಂದ ದೂರ ಉಳಿದಿದ್ದ ಸುಷ್ಮಾ ಈಗ ಮತ್ತೆ ಕನ್ನಡಿಗರ ಮನ ಗೆಲ್ತಿದ್ದಾರೆ. ವೀಕ್ಷಕರ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.